ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ವೇದಿಕೆ ಮಂಗಳೂರು ವಿಭಾಗದ ವತಿಯಿಂದ ನಡೆಯುತ್ತಿರುವಂತಹ ದಾಸ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಎಂಬ ವಿಚಾರದ ಬಗ್ಗೆ ಸಂಗೋಷ್ಠಿ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸಲು ತಮ್ಮೆಲ್ಲರ ಅನುಮತಿಯನ್ನು ಕೋರುತ್ತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ನಡೆಸಿಕೊಡಲಿಕ್ಕೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ವೇದಿಕೆ ಕಾರ್ಕಳ ಘಟಕದ ಶ್ರೀಮತಿ ಸೀಮಾ ಬಾಳಿಗ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ. ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮನಸ ಸ್ಮರಾಮಿ. ಮಹಾದೇವ ಸುತಂ ಮಹಾದೇವ ಸುತಂ ಗುರು ಗುಹನುದಂ, ಮಹಾದೇವ ಸುತಂ ಗುರು ಗುಹನು ತಂ ಮಾರ ಕೋಟಿ ಪ್ರಕಾಶಂ ಶಾಂತಂ, ಮಹಾಕಾವ್ಯ ನಾಟಕಾದಿ ಪ್ರಿಯಂ. ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ, ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ. ಪಪ್ಪ ಮಗಮರಿ ಸರಿ ಸನಿದ ಪಮಗಮಪ ಪಪ್ಪ ಮಗ ಮರಿ ಸರಿ ಸನಿ ರ ಪ ಮಗ ಮ ಪಾದನಿ ಸರಿ ಗಮ ಮರಿ ಸನಿ ಸನಿ ಪ ಸನಿ ಪ ಮಗ ಮನಿ ಪ ಮರಿ ಗ ಮರಿ ರೀ ಸ ಸಾನಿ ಪ ಮಗ ಮರಿ ಸರಿ ಗ ರೀ ಸ ಸಾನಿ ಪ ಮಗ ಮರಿ ಸರಿ ರೀ ಸ ಸಾನಿ ಪ ಮಗ ಮರಿ ಸರಿ ಗ ಮಹಾಗಣಪತಿ ಮನಸ ಸ್ಮರಾಮಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ವಿಚಾರಣೆ ಮಂಡನೆ ಮಾಡಲಿರುವಂತಹ ದಾಸ ಸಾಹಿತ್ಯವನ್ನು ತನ್ನ ಸಿರಿಕಂಠದ ಮೂಲಕ ಜಗದಗಲ ಪಸರಿಸಲು ಕಾರಣೀಕರ್ತರಾಗಿರುವಂತಹ ಸಂಗೀತ ವಿದ್ಯಾನಿಧಿ ಡಾಕ್ಟರ್ ವಿದ್ಯಾಭೂಷಣ್ರವರನ್ನು ಹಾಗೂ ಮುಖ್ಯ ಅತಿಥಿಯಾಗಿ ಭಾಗವಹಿಸುವಂತಹ ಡಾಕ್ಟರ್ ಕೆ ಸಿ ನಾಯಕ್ ಮತ್ತು ಘನ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ಮಾಧವ ಜೋಗಿತ್ತಾಯಿಯವರನ್ನು ಸ್ವಾಗತಿಸಲು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿರುವಂತಹ ಡಾಕ್ಟರ್ ಪ್ರಜ್ಞಾ ಮಾರ್ಪಲ್ಲಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಲಲಿತ ಕಲೆಗಳಲ್ಲಿ ರಮಣೀಯವಾದದ್ದು ಸಂಗೀತ. ಯಾವುದೇ ಸ್ಥಿತಿಯಲ್ಲಿರುವ ಮನಸ್ಸನ್ನು ಆಕರ್ಷಿಸುವ ಹಾಗೂ ಆಹ್ಲಾದಗೊಳಿಸುವ ಶಕ್ತಿ ಸಂಗೀತಕ್ಕಿದೆ. ಈ ಶಕ್ತಿ ಭಕ್ತಿಯಾಗಿ ಪರಿವರ್ತನೆಯಾದಾಗ ಅದು ಪ್ರವಾಹದ ರೀತಿಯಲ್ಲಿ ಹರಿದು ಮನುಕುಲವನ್ನು ಮುಕ್ತಿ ಸಾಗರದ ಕಡೆಗೆ ಕೊಂಡೊಯ್ಯುತ್ತದೆ. ಆದರೆ ಇಂತಹ ಸಂಗೀತ ಶಕ್ತಿ ಎಲ್ಲರಿಗೂ ಒಲಿಯುವಂಥದ್ದಲ್ಲ. ಹಾಗೆ ಒಲಿಸಿಕೊಂಡವರಲ್ಲಿ ಪೂಜ್ಯ ಶ್ರೀ ವಿದ್ಯಾಭೂಷಣರಂತೆ ಇನ್ನೊಬ್ಬರು ಇರಲಿಕ್ಕಿಲ್ಲ. ಅಖಿಲ ಭಾರತ ಸಾಹಿತ್ಯ ಪರಿಷತ್ ಮಂಗಳೂರು ವಿಭಾಗದವರು ಆಯೋಜಿಸುತ್ತಿರುವ ದಾಸ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಎಂಬ ವಿಚಾರ ಸಂಗೋಷ್ಠಿಯಲ್ಲಿ ಮುಖ್ಯ ಅಭ್ಯಾಗತರಾಗಿ ಆಗಮಿಸಿರುವ ಸಂಗೀತ ವಿದ್ಯಾನಿಧಿ ಡಾಕ್ಟರ್ ವಿದ್ಯಾಭೂಷಣ ಇವರು ಎಲ್ಲರಿಗೂ ಚಿರಪರಿಚಿತರೇ ಆಗಿದ್ದರು. ಕಾರ್ಯಕ್ರಮದ ಸಂಪ್ರದಾಯದಂತೆ ಕಿರು ಪರಿಚಯದೊಂದಿಗೆ ಸ್ವಾಗತಿಸಲು ಬಯಸುತ್ತೇನೆ. ಡಾಕ್ಟರ್ ವಿದ್ಯಾಭೂಷಣ ಇವರು ಭಕ್ತಿ ಭಾರತಿ ಪ್ರತಿಷ್ಠಾನ್ ಎಂಬ ಸಂಸ್ಥೆಯ ಮೂಲ ಸ್ಥಾಪಕರಲ್ಲಿ ಒಬ್ಬರು. ಶ್ರೀ ಗೋವಿಂದಾಚಾರ್ಯ ಹಾಗೂ ಮಂದಾಕಿನಿ ಅಮ್ಮ ಅವರ ಮಗನಾಗಿ ಚಿಕ್ಕಮಗಳೂರು ಜಿಲ್ಲೆಯ ಸೀತೂರಿನಲ್ಲಿ ಜನಿಸಿದರು. ಇವರ ಆರಂಭದ ಹೆಸರು ಯೋಗೀಂದ್ರ ಎಂಬುದಾಗಿತ್ತು. ದಾಸ ಸಾಹಿತ್ಯವನ್ನು ಹಾಡಿ ಪ್ರಚಲಿತಗೊಳಿಸಿದ ಪ್ರಮುಖರಲ್ಲಿ ಪೂಜ್ಯ ವಿದ್ಯಾಭೂಷಣರ ಹೆಸರು ಮೊದಲ ಸಾಲಿನಲ್ಲಿಯೇ ಕಾಣಸಿಗುತ್ತದೆ. ಅದಕ್ಕಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು ಅವರು. ಇದುವರೆಗೆ ಹಾಡಿದ ಸಾವಿರಾರು ಹಾಡುಗಳು ಕ್ಯಾಸೆಟ್ಗಳ ರೂಪದಲ್ಲಿ ನಮ್ಮ ಕಣ್ಣ ಮುಂದೆ ಇವೆ.
ದಾಸರ ಪದಗಳು ಎಂಬ ಮೊದಲ ಆಲ್ಬಂ ಮೂಲಕ ನಮ್ಮನ್ನೆಲ್ಲ ಆಕರ್ಷಿಸಿದ ಅವರ ಸ್ವರ ಮಾಧುರ್ಯ ನಮ್ಮ ದೇಶದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲಿಯೂ ಅಷ್ಟೇ ಸುಪ್ರಸಿದ್ಧವಾಗಿದೆ. ಉಡುಪಿಯ ಶ್ರೀ ಬಿ ವಿ ನಾರಾಯಣ ಐತಾಳರ ಶಿಷ್ಯರಾಗಿದ್ದ ಪೂಜ್ಯರು ಮುಂದೆ ಸಂಗೀತ ಕಲಾನಿಧಿ ಶ್ರೀ ಆರ್ ಕೆ ಶ್ರೀಕಂಠನ್ ಮತ್ತು ಶ್ರೀ ಟಿ ವಿ ಗೋಪಾಲಕೃಷ್ಣನ್ ಅವರ ಮಾರ್ಗದರ್ಶನದಲ್ಲಿ ಸಂಗೀತ ಸಾಧನೆ ಮಾಡಿದವರು. ಈ ಸಾಧನೆಗಾಗಿ ಹಂಪಿ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪುರಸ್ಕಾರ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾದವರು. ಎಲ್ಲಕ್ಕಿಂತ ಮಿಗಿಲಾದ ಸತ್ಯವೇನೆಂದರೆ ಡಾಕ್ಟರ್ ವಿದ್ಯಾಭೂಷಣರು ತಮ್ಮ ಅದ್ಭುತವಾದ ಕಂಠಸಿರಿಯಿಂದಲೇ ನಮ್ಮೆಲ್ಲರನ್ನು ಭಕ್ತಿ ಸುರಿಯಲ್ಲಿ ತೇಲಿಸಿದವರು. ಸಂಗೀತ ವಿದ್ಯಾನಿಧಿ ಎನಿಸಿಕೊಂಡ ಡಾಕ್ಟರ್ ವಿದ್ಯಾಭೂಷಣ ಇವರನ್ನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವ ಡಾಕ್ಟರ್ ಕೆಸಿ ನಾಯ್ಕ್, ಆಡಳಿತಾಧಿಕಾರಿಗಳು, ಶಕ್ತಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಮಂಗಳೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅಖಿಲ ಭಾರತ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಕೋಶಾಧಿಕಾರಿಗಳಾದ ಶ್ರೀ ಮಾಧವ ಜೋಗಿತಾಯ ಇವರಿಗೆ ಆತ್ಮೀಯವಾದ ಸ್ವಾಗತ. ಸಂಘಟಕರ ಅನುಮತಿಯನ್ನು ಕೋರುತ್ತಾ ಈ ಕ್ಷಣದಲ್ಲಿ ಒಂದೆರಡು ಪುಟ್ಟ ವಿಚಾರಗಳನ್ನು ಹಂಚಿಕೊಳ್ಳ ಬಯಸುತ್ತೇನೆ. ಡಾಕ್ಟರ್ ವಿದ್ಯಾಭೂಷಣ ಇವರು ಸಂಗೀತದ ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ಗುರು ಶ್ರೀ ನಾರಾಯಣ ಐತಾಳ್ ಇವರು ನನ್ನ ಊರಿನವರು ಮತ್ತು ನನಗೆ ಅವರ ಶಿಷ್ಯೆಯಾಗುವ ಭಾಗ್ಯವೂ ದೊರಕಿತು. ನನ್ನ ತಂದೆ ಗುರುರಾಜ್ ಮಾರ್ಪಳ್ಳಿಯವರು ಅವರ ತಾಯಿ ಪದ್ಮಾಕ್ಷಿ ಅಮ್ಮನನ್ನು ಶ್ರೀ ವಿದ್ಯಾಭೂಷಣರ ಮನೆಗೆ ಕರೆದೊಯ್ದು ಕೆಲವು ಅಪರೂಪದ ಹಾಡುಗಳನ್ನು ಹಾಡಿಸಿದ್ದರು. ಮುಂದೆ ಪೂಜ್ಯರ ದನಿಯಲ್ಲಿ ಆ ಹಾಡುಗಳನ್ನು ಕೇಳಿ ನಮ್ಮಜ್ಜಿ ಬಹಳ ಸಂಭ್ರಮಪಟ್ಟಿದ್ದರು. ಇಂದು ಅವರನ್ನು ಪರಿಚಯಿಸಿ ಸ್ವಾಗತಿಸಲು ಅವಕಾಶ ಸಿಕ್ಕಿದ್ದಕ್ಕಾಗಿ ಸಂತೋಷ ಪಡುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರನ್ನು ಒಂದೇ ಮಾತಿನಲ್ಲಿ ಪ್ರೀತಿ ಅಭಿಮಾನದೊಂದಿಗೆ ಸ್ವಾಗತಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಮುಂದೆ ಸಂಗೋಷ್ಠಿ ದಾಸ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಎಂಬ ವಿಚಾರದ ಬಗ್ಗೆ ಈ ಸಂಗೋಷ್ಠಿಯನ್ನು ನಡೆಸಲಿಕ್ಕೆ ಸಂಗೀತ ವಿದ್ಯಾನಿಧಿ ಡಾಕ್ಟರ್ ವಿದ್ಯಾಭೂಷಣರವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ನಮ್ಮ ನಾಡಿನ ಭಾಗ್ಯವಾದ ಹರಿದಾಸ ಸಾಹಿತ್ಯ, ಹರಿದಾಸ ಸಾಹಿತ್ಯ ಆಂದೋಲನ, ಇದರ ಕುರಿತಾದ ಈ ಹರಿದಾಸ ಚಿಂತನೆಯಲ್ಲಿ ನಿಮ್ಮೊಡನೆ ತೊಡಗಿಕೊಳ್ಳಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಡಂಗೂರವ ಸಾರಿರಯ್ಯ ಡಿಂಗರಿಗರೆಲ್ಲರೂ, ಡಂಗೂರವ ಸಾರಿರಯ್ಯ ಡಿಂಗರಿಗರೆಲ್ಲರೂ, ಭೂಮಂಡಲಕ್ಕೆ ಪಾಂಡುರಂಗ ವಿಠಲ ಪರದೈವವೆಂದು. ಹರಿದಾಸರ ಮುಖ್ಯ ಗುರಿ, ಈ ಆಂದೋಲನದ ಮುಖ್ಯ ಉದ್ದೇಶ ಎಲ್ಲೆಡೆ ತುಂಬಿರುವಂತಹ ಆ ಭಗವಂತನು ಎಲ್ಲರಿಗಿಂತಲೂ ಮಿಗಿಲು, ಎಲ್ಲಕ್ಕಿಂತಲೂ ಮಿಗಿಲು ಎನ್ನುವಂತಹ ಒಂದು ತತ್ವವನ್ನು ಪ್ರತಿಪಾದಿಸುವಂತಹದ್ದು, ಎಲ್ಲರಲ್ಲೂ ಅದನ್ನು ವಿಸ್ತರಿಸುವಂತಹದ್ದು, ಎಲ್ಲರೂ ಅನುಸಂಧಾನ ಮಾಡಿಕೊಳ್ಳಬೇಕು ಎನ್ನುವಂತಹ ಕಾಳಜಿ ಇಟ್ಟುಕೊಂಡು ಮಾಡಿರುವಂಥದ್ದು. ಭಕ್ತಿ ಪಂಥದ ಮೂಲ ಪ್ರೇರಣೆ ಶ್ರೀಮದ್ ಭಾಗವತ, ಪುರಾಣಗಳು, ಇತಿಹಾಸಗಳು. ಇದು 100,000 ವರ್ಷಗಳಲ್ಲ, 10,000 ವರ್ಷಗಳ ಹಿಂದಿನ ಉದ್ಗ್ರಂಥಗಳು. ಶ್ರೀಮದ್ ಭಾಗವತವಂತೂ ವೇದವ್ಯಾಸರಿಂದ ಪ್ರಣೀತವಾದಂಥದ್ದು. ಅವಧೂತ ಶಿಖಾಮಣಿಯಾದ ವೇದವ್ಯಾಸರ ಪ್ರೀತಿಯ ಪುತ್ರನಾದ ಶುಕ ಮುನಿಯು ಒಪ್ಪಿರುವಂತಹ ಒಂದು ಗ್ರಂಥ. ಇದು ಸಕಲ ಆಗಮ ನಿಗಮಾಗಮಗಳ ಸಾರಭೂತವಾಗಿ ಅಮೃತ ರಸದಂತೆ ಶ್ರೇಷ್ಠವಾಗಿರುವಂಥದ್ದು. ಇದನ್ನು ನಿರಂತರವಾಗಿ ಪಾನ ಮಾಡಿ ಎನ್ನುವಂತಹ ಮಾತನ್ನು ಶ್ರೀಮದ್ ಭಾಗವತವೇ ಹೇಳ್ತದೆ.
ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕ ಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಗೋ ರಸಿಕಾಃ ಭುವಿ ಭಾವುಕಾಃ. ನಮ್ಮ ದೇಶದಲ್ಲಿ ಈ 1000 ವರ್ಷಗಳಲ್ಲಿ ವಿಶೇಷವಾದಂತಹ ಒಂದು ಬೆಳವಣಿಗೆಯಾಗಿದೆ. ಭಕ್ತಿಪಂಥದ ಕುರಿತಾದ ಈ ಆಂದೋಲನದ ಕುರಿತಾದಂತಹ ಒಂದು ವಿಶಿಷ್ಟವಾದ ಸಂಚಲನವೇ ಮೂಡಿಬಂದಿದೆ. ಇದಕ್ಕೆ ಕಾರಣವಾಗಿರುವಂತಹದ್ದು ಈ 1000 ವರ್ಷ ಸುಮಾರು ಆ ವರ್ಷಗಳಲ್ಲಿ ಈ ದೇಶದ ಮೇಲೆ ಪರಕೀಯರ ಆಕ್ರಮಣ, ನಮ್ಮ ಧರ್ಮ ಸಂಸ್ಕೃತಿಗಳ ಮೇಲೆ ಅದರಿಂದ ಆದಂತಹ ಆಘಾತ, ರಾಜಕೀಯವಾದಂತಹ ವಿಪ್ಲವದ ಸ್ಥಿತಿ, ಪ್ರಜೆಗಳಲ್ಲಿ ಜನರಲ್ಲಿ ಆದಂತಹ ಒಂದು ಅತಂತ್ರ ಸ್ಥಿತಿ, ಒಂದು ವಿಚಿತ್ರವಾದಂತಹ ವಾತಾವರಣ ನಮ್ಮ ದೇಶದಲ್ಲಿನ ಒಂದು ಒಗ್ಗಟ್ಟನ್ನು ಹೆಚ್ಚಿಸಲು, ಇಲ್ಲಿಯ ಧರ್ಮ ಸಂಸ್ಕೃತಿ ಮತ್ತು ಈ ಒಂದು ಪರಂಪರೆಯ ವಿಶೇಷತೆಯನ್ನು ಉಳಿಸಿಕೊಳ್ಳಿಕ್ಕೆ ದೇವರನ್ನು ಶರಣಾಗುವಂತಹ ಒಂದು ಸಂದರ್ಭ ಬಂತು. ಇತಿಹಾಸದಲ್ಲೂ ಕೂಡ ಈ ದೇಶದ ಸಂಸ್ಕೃತಿ ಧರ್ಮಗಳಿಗೆ ಆಘಾತವಾದಾಗ ಭಗವದ್ಭಕ್ತಿಯ ಮೊರೆ ಹೋಗಿದ್ದಿದೆ, ಭಗವಂತನನ್ನು ಶರಣಾಗತರಾಗದಿದೆ. ಅದೇ ಕಾರಣಕ್ಕಾಗಿ ಈ ದೇಶದಲ್ಲಿ ಭಕ್ತಿಪಂಥದ ಒಂದು ವಿಶೇಷವಾದಂತಹ ಒಂದು ಸಂಚಲನ ಉಂಟಾಗಿದೆ ಅಂತ ಅನ್ಬೋದು. ಇದೊಂದು ವಿಶಿಷ್ಟವಾದಂತಹ ಒಂದು ಸಂದರ್ಭ. ನಮ್ಮ ನಾಡಿನ ನಮ್ಮ ದೇಶದ ಎಲ್ಲೆಡೆ ಈ ಭಕ್ತಿಪಂಥದ ಒಂದು ಉದಯ, ಅದರ ಬೆಳವಣಿಗೆ ಏಕಕಾಲದಲ್ಲಿ ಆಗಿರುವಂತಹದ್ದನ್ನು ನಾವು ಗಮನಿಸಬಹುದು. ಹಾಗೆ ನೋಡಿದರೆ ಶ್ರೀಮದ್ ಭಾಗವತದಂತಹ ಶ್ರೇಷ್ಠ ಗ್ರಂಥಗಳು ಭಕ್ತಿ ಪ್ರಚೋದನೆಗಾಗಿಯೇ ರಚಿತವಾದಂಥವುಗಳು, ಭಕ್ತಿ ಪಂಥಕ್ಕೆ ಮೂಲ ಪ್ರೇರಕವಾಗಿದ್ದರೂ ಕೂಡ ಅವೆಲ್ಲವೂ ಸಂಸ್ಕೃತದಲ್ಲಿ ಇರುವಂತಹದ್ದು. ಜನಸಾಮಾನ್ಯರು ಅದನ್ನು ಅಳವಡಿಸಿಕೊಳ್ಳಿಕ್ಕೆ ಅರಿತುಕೊಳ್ಳಿಕ್ಕೆ ಕಷ್ಟ ಸಾಧ್ಯವಾಗಿರುವಂಥದ್ದು. ಆದರೆ ಭಕ್ತಿಯ ಒಂದು ಈ ವಿಸ್ತಾರ, ಅದರ ಬಗೆಗಿನ ಆಸೆ ಆಕಾಂಕ್ಷೆಗಳು, ಅದರ ಅನುಸಂಧಾನ ಸಂಸ್ಕೃತ ಬಾರದಂತಹ ಜನಸಾಮಾನ್ಯರಲ್ಲಿ ಇರುವುದನ್ನು ಗುರುತಿಸಿ ಭಕ್ತಿಪಂಥದ ಹರಿಕಾರರು ಈ ದೇಶದ ಬೇರೆ ಬೇರೆ ಪ್ರಾಂತಗಳಲ್ಲಿ ಇರುವಂತಹ ಭಾಷೆಗಳಲ್ಲಿ, ಅಂದರೆ ಜನಸಾಮಾನ್ಯರ ಆಡು ನುಡಿಗಳಲ್ಲಿ ಭಕ್ತಿ ಸಾಹಿತ್ಯದ ರಚನೆಯನ್ನು ಮಾಡಿದರು. ಭಕ್ತಿ ಸಾಹಿತ್ಯದ ಆ ರೀತಿಯ ರಚನೆಯನ್ನು ಮಾಡಿದರು. ಜೊತೆಗೆ ಅಂತಹ ಆಡು ನುಡಿಯಲ್ಲಿಯೇ, ಪ್ರಾಂತೀಯ ಭಾಷೆಗಳಲ್ಲಿಯೇ ಸಾಹಿತ್ಯದ ರಚನೆಯನ್ನು ಮಾಡಲಿಕ್ಕೆ ಮತ್ತು ಅದರ ಪ್ರಚಾರಕ್ಕೆ ಉಳಿದವರಿಗೆ ಪ್ರೇರಣೆಯನ್ನು ನೀಡಿದರು ಮಹಾತ್ಮರು. ಇದನ್ನು ನಾವು ಈ ಚಾರಿತ್ರಿಕವಾದಂತಹ ಒಂದು ಅಂಶವನ್ನು ಗಮನಿಸಬೇಕು. ಒಬ್ಬ ಶ್ರೇಷ್ಠ ಸಾಹಿತಿ ಈ ಭಕ್ತಿಪಂಥದ ಉಗಮ ಬೆಳವಣಿಗೆ ನಮ್ಮ ದೇಶದಲ್ಲಿ ಆದದ್ರ ಒಂದು ವಿಶಿಷ್ಟ ಪರಿಣಾಮವನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಭಕ್ತಿ ಚಳುವಳಿ ಇಡೀ ಸಮಾಜವನ್ನು ಬದಲು ಮಾಡಿದೆ. ಜಾತಿಯಲ್ಲಿ ಕೆಳಗಿನವರೆಂದು ಗಣಿಸಲ್ಪಟ್ಟವರು ಮತ್ತು ಸ್ತ್ರೀಯರು ಈ ಭಕ್ತಿ ಚಳುವಳಿಯಿಂದಾಗಿ ಗೌರವವನ್ನು ಶಕ್ತಿಯನ್ನು ಗಳಿಸಿಕೊಂಡರು. ಜೊತೆಗೆ ಭಾರತೀಯ ಭಾಷೆಗಳು, ಬೇರೆ ಬೇರೆ ಪ್ರಾಂತದ ಬೇರೆ ಬೇರೆ ಭಾಷೆಗಳು, ಆಡು ನುಡಿಗಳು ಸಂಸ್ಕೃತಕ್ಕೆ ಸಮವೆನಿಸುವಂತಹ ರೀತಿಯಲ್ಲಿ ಆಧ್ಯಾತ್ಮಿಕ ಘನತೆಯನ್ನು ಗಳಿಸಿದವು. ಬೀದಿಯ ಮಾತಿಗೆ ದೇವರನ್ನು ಪ್ರೀತಿಯಲ್ಲಿ ಮಾತನಾಡಿಸುವ ಶಕ್ತಿ ಬಂದಿತು. ಕಾವ್ಯದ ಧ್ವನ್ಯರ್ಥಕ್ಕೆ ಸಂಗೀತದ ಹೊಸ ಆಯಾಮ ದೊರೆಯಿತು. ಇದೊಂದು ನಿಜವಾದ ಕ್ರಾಂತಿ. ಬಹಳ ಸುಂದರವಾಗಿದೆ ಈ ವಿಶ್ಲೇಷಣೆ, ಸತ್ಯವೂ ಹೌದು. ಮೊದಮೊದಲು ಆಯಾಯ ಪ್ರಾಂತ ಭಾಷೆಯಲ್ಲಿ ಬಂದಂತಹ, ಆಡು ನುಡಿಯಲ್ಲಿ ಬಂದಂತಹ ಇಂತಹ ಸಾಹಿತ್ಯವನ್ನು ಪಂಡಿತ ವರ್ಗದವರು ಅನಾದರಿಸಿದ್ದೂ ಉಂಟು. ಆದರೆ
ಆಮೇಲೆ ಪಂಡಿತ ಪಾಮರರು ಎನ್ನುವಂತಹ ಭೇದವಿಲ್ಲದೆ ಎಲ್ಲರೂ ಅದನ್ನು ಗ್ರಹಿಸುವಂತಹದ್ದನ್ನು ನಾವು ಗಮನಿಸಬೇಕು. ಪೇಜಾವರ ಶ್ರೀಗಳು, ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು, ನಮ್ಮೆಲ್ಲರ ಗುರುಗಳು, ಈಗ ನಮ್ಮ ಜೊತೆ ಇಲ್ಲವ, ಅವರು ಹೇಳ್ತಾ ಇದ್ದಂತಹ ಮಾತು ನೆನಪಾಗ್ತದೆ. ಸೂರ್ಯ ಕಿರಣವನ್ನು ಸಹಿಸಿಕೊಳ್ಳಿಕ್ಕೆ ನಮ್ಮಿಂದ ಅಸಾಧ್ಯವಾಗ್ತದೆ. ಆ ಪ್ರಖರವಾದಂತಹ ಕಿರಣಗಳನ್ನು ತಾಳಿಕೊಳ್ಳುವಂತಹ ಸಾಮರ್ಥ್ಯ ನಮಗಿರಲ್ಲ. ಆದರೆ ಸ್ವಯಂ ಪ್ರಭೆ ಇಲ್ಲದಂತಹ ಚಂದ್ರನ ಮೂಲಕ ಅದೇ ಸೂರ್ಯ ಕಿರಣ ಹಾದು ಬಂದಾಗ ಅದು ನಮಗೆ ಆಹ್ಲಾದಕರವಾಗಿ ಪರಿಣಮಿಸುತ್ತದೆ. ಆ ಬೆಳದಿಂಗಳು ಹಾಯೆನಿಸ್ತದೆ, ನಮಗೆ ಸಂತೋಷವನ್ನು ನೀಡುತ್ತದೆ, ಮುದವನ್ನು ನೀಡುತ್ತದೆ. ಹಾಗೆಯೇ ವೇದ ಉಪನಿಷತ್ತುಗಳ ಅಥವಾ ಸಂಸ್ಕೃತದಲ್ಲಿರುವಂತಹ ಅನೇಕ ಪುರಾಣೇತಿಹಾಸಗಳ ಅರ್ಥವನ್ನು ಸಾಮಾನ್ಯ ಜನರು ಗ್ರಹಿಸಲಿಕ್ಕೆ ಅಸಾಧ್ಯವೆನಿಸಿದರೂ ನಮ್ಮ ನಮ್ಮ ಆಡುನುಡಿಯಲ್ಲಿ ಸದ್ಯದ ಸಂದರ್ಭದಲ್ಲಿ ಕನ್ನಡದ ಈ ಆಡು ಮಾತಿನಲ್ಲಿ ಹರಿದಾಸರು ನಮಗೆ ಅದೇ ಸಂದೇಶವನ್ನು ಹಾಡಿನ ಮೂಲಕ ಕಟ್ಟಿಕೊಟ್ಟಾಗ ಸಹ್ಯವಾಗ್ತದೆ. ಅಷ್ಟೇ ಅಲ್ಲ, ಆನಂದವನ್ನು ನೀಡುತ್ತದೆ, ನಮಗೊಂದು ನಿಶ್ಚಿತವಾದ ಮಾರ್ಗದರ್ಶನವನ್ನು ಅದು ಮಾಡ್ತದೆ. ಇನ್ನೊಂದು ಮಾತು ಹೇಳ್ತಾರೆ ಅವರು, ಹಸು ಕಪ್ಪಾದರೇನು, ಬಿಳಿಯದಾದ ಆದರೇನು? ಹಸುವಿನಲ್ಲಿ ಹಸುಗಳಲ್ಲಿ ಬಣ್ಣ ವ್ಯತ್ಯಾಸ ಇರಬಹುದು, ಆದರೆ ಅದು ನೀಡುವಂತಹ ಹಾಲು ಬೆಳ್ಳಗೆಯೇ. ಅದೇ ರೀತಿ ಪುರಾಣ ಇತಿಹಾಸಗಳಾದರೇನು, ವೇದೋಪನಿಷತ್ತುಗಳಾದರೇನು, ಅಥವಾ ಹರಿದಾಸ ಸಾಹಿತ್ಯದಂತಹ ಆಡುನುಡಿಯಲ್ಲಿರುವಂತಹ ಈ ಮಾತುಗಳಾದರೇನು, ಹೇಳುವಂತಹದ್ದು ಒಂದೇ ವಿಷಯ, ಭಗವಂತನ ಕುರಿತಾಗಿ. ಎಲ್ಲೆಡೆ ತುಂಬಿರುವಂತಹ ಭಗವಂತನ ಪಾರಮ್ಯವನ್ನು ತಿಳಿಸುವಂತಹದ್ದು. ಇಂತಹ ಹರಿದಾಸ ಸಾಹಿತ್ಯ ಶ್ರೀಪಾದರಾಜರಿಂದ ಆರಂಭಿಸಿ ವಾದಿರಾಜರು, ವ್ಯಾಸತೀರ್ಥರು, ವಿಜಯೀಂದ್ರರು, ಪುರಂದರದಾಸರು, ಕನಕದಾಸರು, ಮಹೀಪತಿದಾಸರು, ಪ್ರಸನ್ನ ವೆಂಕಟದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರ ತನಕ ವಿಶೇಷ ಅಪರೋಕ್ಷ ಜ್ಞಾನಿಗಳ ಮೂಲಕ ನಮಗೆ ಹರಿದು ಬಂದಿದೆ. ನೂರಾರು ಸಾವಿರಾರು ಕೀರ್ತನೆಗಳ ಮೂಲಕ ನಮ್ಮನ್ನು, ನಮ್ಮ ಮನಸ್ಸನ್ನು, ನಮ್ಮ ಮನೆಗಳನ್ನು ಮುಟ್ಟುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಅವರಿಗಿದ್ದುದು ಮತ್ತೇನಲ್ಲ, ಕಳಕಳಿ. ಭಗವದ್ ಅನುಸಂಧಾನ ಎಲ್ಲರ ಸೊತ್ತಾಗಬೇಕು ಎನ್ನುವಂಥದ್ದು. ಅದಕ್ಕಾಗಿ ಭಗವದ್ ಅನುಸಂಧಾನ, ಅದರ ಜೊತೆಗೆ ಭಗವಂತನ ಮಹಿಮೆಯ ಕೊಂಡಾಟದ ಜೊತೆಗೆ, ಯಾಕೆ ಆ ಮಹಿಮೆಯ ಕೊಂಡಾಟ ಭಕ್ತಿವರ್ಧನೆಗಾಗಿ ಬೇಕು. ಜೀವನ ಮೌಲ್ಯಗಳ ಪ್ರತಿಪಾದನೆಯು ಅವರ ಗುರಿಯಾಗಿತ್ತು. ಮಧುಕರ ವೃತ್ತಿ ಎನ್ನದು, ಮಧುಕರ ವೃತ್ತಿ ಎನ್ನದು ಬಲು ಚೆಲ್ಲದು, ಮಧುಕರ ವೃತ್ತಿ ಎನ್ನದು ಪದುಮನಾಭನ ಪಾದ, ಪದುಮನಾಭನ ಪಾದ ಪದುಮ ಮಧುಪವೆಂಬ, ಮಧುಕರ ವೃತ್ತಿ ಎನ್ನದೋ. ಹರಿದಾಸ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಎನ್ನುವಂತಹ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಹರಿದಾಸ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಎನ್ನುವುದರ ಜೊತೆಗೆ ಇನ್ನೂ ಒಂದನ್ನು ತಿಳ್ಕೋಬೇಕು ನಾವು. ಹರಿದಾಸರ ಬದುಕಿನಲ್ಲಿ ಜೀವನ ಮೌಲ್ಯಗಳು, ಅವರು ಬದುಕಿದ ಜೀವನ ಮೌಲ್ಯಗಳು ಎಂದು ಸ್ವಲ್ಪ ತಿದ್ದುಪಡಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಯಾಕೆಂದರೆ ಎಲ್ಲರೂ ಉಪದೇಶ ಮಾಡಲಿಕ್ಕೆ ಸಿದ್ಧರೇ ಇರ್ತಾರೆ. ಪರೋಪದೇಶೇ ಪಾಂಡಿತ್ಯಂ, ಎಲ್ಲರಿಗೂ ಅಷ್ಟೇ, ಇನ್ನೊಬ್ಬರಿಗೆ ಉಪದೇಶ ಮಾಡುವುದರಲ್ಲಿ ಕಾಳಜಿ. ಆದರೆ ಸ್ವತಃ ಆಚರಣೆ, ಯಾವುದೇ ತತ್ವದ ಆ ಸಂದೇಶಕ್ಕೆ ಬೆಲೆ ಬರುವಂತಹದ್ದು ಹೇಳುವುದರಿಂದಲ್ಲ, ಮಾಡಿ ತೋರಿಸುವುದರಿಂದ. ಹರಿದಾಸರು
ಆ ಪರಮ ಮೌಲ್ಯವನ್ನು ಜೊತೆಗೆ ಈ ಐಹಿಕವಾದಂತಹ ಜೀವನ ಮೌಲ್ಯಗಳನ್ನು ಕೂಡ ಹೇಳುವಾಗ ತಾವು ಸ್ವತಃ ಅದನ್ನು ಅನುಭವಿಸಿ ಅನುಭವದ ರೂಪದಲ್ಲಿ ಅದನ್ನು ನಮಗೆ ತಿಳಿಸಿಕೊಟ್ರು. ಅವರದ್ದು ಮಧುಕರಿ ವೃತ್ತಿ. ಹರಿದಾಸರ ಜೀವನ ಯತಿ ಜೀವನಕ್ಕೆ ಏನೂ ಕಮ್ಮಿ ಇಲ್ಲ. ಅದಕ್ಕೆಂದೇ ನಾನು ಹೇಳಿದೆ, ಅವರು ಜೀವನ ಮೌಲ್ಯವನ್ನು ಬದುಕಿದರು. ಮಧುಕರಿ ವೃತ್ತಿಯಿಂದ ದಿನ ದಿನದ ವ್ಯವಹಾರ ಅವರದ್ದು ನಡೀಬೇಕು. ನಾಳೆಗೆನ್ನಲು ಬೇಡ, ನಾಳೆಗೆಂದಿಡಬೇಡ ಎನ್ನುವಂತಹ ಭಾವ ಅವರದ್ದು. ಇವತ್ತು ಏಳೆಂಟು ಮನೆಗಳಿಗೆ ಅವರು ಹೋದ, ಅಲ್ಲಿ ಭಿಕ್ಷೆಯನ್ನು ಅವರು ಕೊಟ್ಟಂತಹ ಆಹಾರ ಪದಾರ್ಥವನ್ನು ಸ್ವೀಕರಿಸಿಯ, ಮನೆಗೆ ತಂದು ಅದನ್ನು ಅಡಿಗೆ ಮಾಡಿ ದೇವರಿಗೆ ಸಮರ್ಪಿಸಿ ತಾವು ತಮ್ಮ ಕುಟುಂಬ ಪರಿವಾರ ಬಂಧು ಬಳಗ ಮತ್ತು ಬಂದಂತಹ ಅತಿಥಿಗಳಿಗೆ ಉಣಬಡಿಸಿಯ. ನಾಳೆಗೆನ್ನಲು ಬೇಡ, ಮತ್ತೆ ನಾಳೆಗೆ ನಾಳೆಯೇ ಪುನಃ ಅದನ್ನು ಸಂಪಾದಿಸಿ ಅವರು ಮಾಡಬೇಕು. ಇದು ಹರಿದಾಸರ ಸಂತರ ಒಂದು ಜೀವನದ ಪರಿ. ಮಧುಕರಿ ವೃತ್ತಿಯಿಂದ ಅವರು ಬಾಳಿ ಬದುಕಿದರು. ಅಂದರೆ ಜೇನು ನೊಣದಂತೆ ಬೇರೆ 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 ಹೂವುಗಳಿಂದ ಆ ಮಧುವನ್ನು ಸಂಗ್ರಹಿಸಿ ಇಡುವಂಥದ್ದು. ಆ ರೀತಿ ಒಬ್ಬರಿಗೇ ಹಿಂಸೆ ಕೊಡದೆ ಸಮಾಜದಲ್ಲಿ ಹಲವರಿಂದ ಸ್ವಲ್ಪ ಸ್ವಲ್ಪವನ್ನೇ ಬೇಡಿ ಅದನ್ನು ಪಡೆದು ಬದುಕುವಂಥದ್ದು. ಅಷ್ಟೇ ಅಲ್ಲ, ಅವರು ಆ ಮಧುಕರಿ ವೃತ್ತಿಯನ್ನು ಮಾಡುತ್ತಲೇ ಹೇಗೆ ಮಧುಕರ ಆ ಜೇನುನೊಣ ಹೂವಿನೊಳಗೆ ಹೊಕ್ಕು ಅಲ್ಲಿಂದ ಮಕರಂದವನ್ನು ಆ ಜೇನನ್ನು ಸಂಗ್ರಹಿಸುವಾಗ ಅಲ್ಲಿದ್ದಂತಹ ಆ ಪರಾಗವನ್ನು ತಾನು ಹೊತ್ತುಕೊಂಡು ಇನ್ನೊಂದು ಹೂವಿಗೆ ಹೋದಾಗ ಅಲ್ಲಿ ಹೇಗೆ ಆ ಒಂದು ವಂಶವರ್ಧನ ಕ್ರಿಯೆ ನಡೀತದೆ ಅಂಥದ್ದನ್ನು ಹರಿದಾಸರು ಮಾಡಿದರು. ಮನೆ ಮನೆಗೆ ಕಾಲಿಗೆ ಗೆಜ್ಜೆ ಕಟ್ಟಿ ನಲಿಯುತ್ತಾ ಭಗವಂತನ ಗುಣಗಾನ ಮಾಡುತ್ತಾ ಅವನ ಮಹಿಮೆಯನ್ನು ಪೊಗಳುತ್ತಾ ಒಳ್ಳೆಯದನ್ನು ಬೋಧಿಸುತ್ತಾ ಜನರಿಗೆ ಅಂತಹ ಪರಮೋಪಕಾರವನ್ನು ಮಾಡಿದರು. ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತ ಬನು ಓಲಗ ಮಾಡುವ ಮಧುಕರ ವೃತ್ತಿ ಎನ್ನದು. ತಮ್ಮ ನಿತ್ಯದ ಪ್ರವೃತ್ತಿಯಿಂದಲೇ ಎಷ್ಟೊಂದು ಜೀವನ ಮೌಲ್ಯಗಳ ಪ್ರತಿಪಾದಕರಾದರು. ಕಾಲಿಗೆ ಗೆಜ್ಜೆ ಕಟ್ಟಿ ಮಧುಕರಿ ವೃತ್ತಿ ಮಾಡುವಾಗ ಸಂಗೀತ ಕಚೇರಿ ಮಾಡುವ ಹಾಗೆ ಕೂತುಕೊಂಡು ಮಾಡಲಿಕ್ಕಾಗಲ್ಲ, ಮನೆ ಮನೆಗೆ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟುಕೊಂಡು ಒಂದು ಕೈಯಲ್ಲಿ ತಂಬೂರಿ ನೀಡ್ತಾ ಮತ್ತೊಂದು ಕೈಯಲ್ಲಿ ತಾಳವನ್ನು ಅಥವಾ ಚಿಟಿಕೆಯನ್ನು ನುಡಿಸುತ್ತಾ ಅವರು ಅದನ್ನು ಮಾಡಬೇಕು. ಕಾಲಿಗೆ ಗೆಜ್ಜೆ ಕಟ್ತಾರೆ. ಕಾಲಿಗೆ ಗೆಜ್ಜೆ ಕಟ್ಟುವುದು ಅಂತ ಹೇಳಿದರೆ ಅದು ಸುಲಭದ ಮಾತಲ್ಲ. ಇನ್ನೊಬ್ಬರ ಮನೆ ಮನೆಗೆ ಹೋಗಿ ಯಾವ್ಯಾವಾರ ಮಾಡಬೇಕು ಅಂತಂದರೆ ಅದು ಸುಲಭದ ಮಾತಲ್ಲ. ಎಲ್ಲ ಅಹಂಕಾರ ಮಮಕಾರಗಳನ್ನು ತೊರೆದೇ ಮಾಡಬೇಕು. ಅಹಂಕಾರದ ತ್ಯಾಗ, ಮಮಕಾರದ ತ್ಯಾಗ, ಅತಿ ಆಸೆಯನ್ನು ಬಿಡುವಂಥದ್ದು
ಇದೆಲ್ಲವೂ ಪರಮ ಜೀವನ ಮೌಲ್ಯಗಳು, ಉತ್ತಮವಾದಂತಹ ಜೀವನ ಮೌಲ್ಯಗಳು. ಅದನ್ನು ಮಾಡಿದರು ಆಚಾರ್ಯ ಮಧ್ವರು. ಇಂತಹ ಒಂದು ಮಾತನ್ನು ಹೇಳ್ತಾರೆ, ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ನೀನು ನಿನ್ನ ಪಾಲಿನ ಕರ್ಮವನ್ನು ದೇವರು ನಿನಗೆ ವಿಧಿಸಿದಂತಹ ನೀನು ಮಾಡಬೇಕು ಅಂತ ಹೇಳಿ ನಿನ್ನನ್ನು ಕಳಿಸಿದಾನು, ಅದನ್ನು ಮಾಡಲೇಬೇಕು, ಮಾಡು. ಅದಕ್ಕೇನು ಬರ್ತದೋ ನಿಸ್ಸಂಕೋಚವಾಗಿ ಅದನ್ನು ಅನುಭವಿಸು, ಮಾಡಬೇಕಾದ್ದನ್ನು ಮಾಡು, ಅನುಭವಿಸಬೇಕಾದ್ದನ್ನು ಅನುಭವಿಸು. ಆದರೆ ಮಾಡುವಾಗ ಅನುಭವಿಸುವಾಗ ಒಂದು ಅನುಸಂಧಾನ ನಿನಗಿರಬೇಕು, ಎಲ್ಲ ಅಹಂಕಾರ ಮಮಕಾರಗಳನ್ನು ಪರಿತ್ಯಾಗ ಮಾಡಿ ಇದನ್ನು ನೀನು ಮಾಡಬೇಕು. ಮಾಡ್ತಾ ಇರುವಂತಹದ್ದು ನಾನಲ್ಲ, ನನ್ನೊಳಗಿರುವ ಎಲ್ಲೆಡೆಯೂ ಇರುವಂತಹ ಭಗವಂತ ಮಾಡಿಸ್ತಾ ಇದ್ದಾನೆ. ನಾನೇನು ಅನುಭವಿಸ್ತಾ ಇದ್ದೇನೆ ಅದು ನನ್ನದಲ್ಲ, ಅದು ಅವನದ್ದು, ಆ ಭಗವಂತನದ್ದು ಎನ್ನುವಂತಹ ಒಂದು ಪ್ರಾಮಾಣಿಕವಾದಂತಹ ಅನಿಸಿಕೆ ನಮ್ಮಲ್ಲಿದ್ದಾಗ ಎಲ್ಲ ಅಹಂಕಾರ ಮಮಕಾರಗಳ ಪರಿತ್ಯಾಗವಾಗ್ತದೆ. ಅಧ್ಯಾತ್ಮದ ಉನ್ನತಿಗೆ ಏರಬೇಕಾದಂಥವನು ಇಂತಹ ಒಂದು ಬಹಳ ದೊಡ್ಡ ಉತ್ತಮವಾದಂತಹ ಜೀವನ ಮೌಲ್ಯವನ್ನು ಅಳವಡಿಸಿಕೊಳ್ಳಲೇಬೇಕು. ಅಹಂಕಾರ ಮಮಕಾರಗಳ ತ್ಯಾಗ ಆಗಬೇಕು. ಆ ದಿವಸದ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಸಂಪಾದಿಸಬೇಕು. ನಾಳೆಗೆ ನಾಳಿನ ಆಲೋಚನೆ, ಅತಿ ಆಸೆಯನ್ನು ಬಿಡಬೇಕು ಅಂತ ಅರ್ಥ. ಇಂತಹ ಮಾತುಗಳು ಹೇಳಲಿಕ್ಕೆ ತುಂಬ ಚೆನ್ನಾಗಿರುತ್ತದೆ, ಆದರೆ ಈ ಕಾಲಕ್ಕೆ ಇದು ಮಾಡಲಿಕ್ಕೆ ಸಾಧ್ಯವೇ ಯೋಗ್ಯವೇ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದರೆ ಏನು ಇದರ ತಾತ್ಪರ್ಯ? ಅತಿ ಆಸೆ ನಮಗೆ, ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ, ಅದೂ ದೊರಕಿದರೆ ಇನ್ನಷ್ಟರ ಆಸೆ, ಹೀಗೆ ಆಸೆಗೊಂದು ಮಿತಿಯೇ ಇಲ್ಲ. ಈ ಆಸೆ ಆಸೆ ಆಸೆ, ನಾವೇನು ಸಾವಿರಾರು 10,000 ವರ್ಷ ಹೀಗೆಲ್ಲ ಬದುಕುತ್ತೀವೋ ಅಂತ ತಿಳ್ಕೊಳ್ಬೇಕು. ಅಷ್ಟರ ಮಟ್ಟಿಗೆ ಆಸೆ ಪಟ್ಟುಕೊಂಡು ಸಂಪಾದನೆ ಮಾಡ್ತೀವಿ ಹಾಗೆ ಬೇಡ. ಎಷ್ಟು ಬೇಕೋ ಅಷ್ಟೇ, ಅಷ್ಟರಲ್ಲೇ ತೃಪ್ತರಾಗಿ ಉಳಿದೆಲ್ಲ ಕಾಲವನ್ನು ಭಗವಂತನ ಅನುಸಂಧಾನಕ್ಕಾಗಿ ಮೀಸಲಿ ಎನ್ನುವಂಥದ್ದನ್ನು ಹೇಳ್ತಾರೆ. ಇದನ್ನು ಈ ಮಧುಕರಿ ವೃತ್ತಿಯ ಈ ಮಾತು ನಮಗೆ ವಿಶೇಷವಾಗಿ ತಿಳಿಸಿಕೊಡ್ತಾ ಇದೆ. ಜೀವನ ಮೌಲ್ಯಗಳು ಅಂತಂದಾಗ ನಿಜವಾದಂತಹ ಪರಮ ಧರ್ಮ ಮೌಲ್ಯಗಳು ಅಂತ ಹೇಳಿದರೆ ಧರ್ಮ ನಾವು ಮಾಡಬೇಕಾದಂಥ ಯಾವುದು ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಆಚಾರ್ಯ ಮಧ್ವರು ಒಂದು ಮಾತು ಹೇಳ್ತಾರೆ, ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಂ ಪರಮೋ ಧರ್ಮ. ಪರಮಧರ್ಮ ಯಾವುದು, ಪರಮ ಜೀವನ ಮೌಲ್ಯ ಯಾವುದು? ಭಕ್ತಿಯಿಂದ ಭಗವಂತನನ್ನು ಆರಾಧಿಸುವಂಥದ್ದು, ಭಕ್ತಿಯೇ ಪರಮಧರ್ಮ, ಭಕ್ತಿಯೇ ಜೀವನದ ನಿಜವಾದಂತಹ ಶ್ರೇಷ್ಠವಾದಂತಹ ಧರ್ಮ. ಆದರೆ ಇಂತಹ ಭಕ್ತಿಯನ್ನು ಈ ಧರ್ಮವನ್ನು ನಾವು ಪರಿಪಾಲಿಸಬೇಕಾದರೆ ಅದರ ಜೊತೆಗೆ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನ, ದೇವರು ನೀನು ಹೀಗಿರಬೇಕು, ಹೀಗೇ ಇರಬೇಕು, ಹೀಗೆ ಜೀವನ ಮಾಡ್ತಾ ನನ್ನನ್ನು ಆರಾಧಿಸಿ ಉದ್ಧಾರವಾಗಬೇಕು ಅಂತ ಅವನ ಸಂಕಲ್ಪ ಇದೆ. ಆ ರೀತಿ ನಾವು ನಡ್ಕೊಳ್ಬೇಕು. ಸ್ವವಿಹಿತ ವೃತ್ತಿಯ ದೇವರು ನಮಗೆ ನಮ್ಮ ನಮ್ಮ ಧರ್ಮ ಸ್ವಧರ್ಮವನ್ನು ಏನು ನೀಡಿದ್ದಾನೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಅದನ್ನೇ ಭಗವಂತನ ಆರಾಧನೆ ಎನ್ನುವಂತಹ ಒಂದು ಅನುಸಂಧಾನವನ್ನು ಮಾಡ್ತಾ ಭಕ್ತಿಯಿಂದ ಭಗವಂತನನ್ನು
ಆರಾಧನೆ ಮಾಡಬೇಕು. ಇದು ನಿಜವಾದಂತಹ ಜೀವನ ಧರ್ಮ. ಈ ಜೀವನ ಧರ್ಮದ ಒಂದು ಪರಿಪಾಲನೆಗೆ, ಈ ಭಕ್ತಿಯ ಒಂದು ಅನುಸಂಧಾನಕ್ಕೆ, ಭಕ್ತಿಯಿಂದ ಭಗವಂತನನ್ನು ಆರಾಧಿಸಲಿಕ್ಕೆ, ನಿರ್ಮಲವಾದಂತಹ ಭಕ್ತಿಯನ್ನು ನಾವು ಪಡೆದುಕೊಳ್ಳಿಕ್ಕೆ ಜೀವನದಲ್ಲಿ ಅನೇಕ ಮೌಲ್ಯಗಳನ್ನು ಕೂಡ ನಾವು ಅನುಸರಿಸಬೇಕಾಗ್ತದೆ. ಭಕ್ತಿ ಹೇಗಿರಬೇಕಂತೆ? ಭಕ್ತಿ ಸದ್ಗುಣಭರಿತವಾಗಿರಬೇಕಂತೆ. ಭಕ್ತಿಯು ಸದ್ಗುಣಗಳಿಂದ ಕೂಡಿದ್ರೆ ಆಗ ಆ ಭಕ್ತಿ ಭಕ್ತಿಯಾಗ್ತದೆ, ನಿರ್ಮಲವಾದ ಶ್ರೇಷ್ಠವಾದಂತಹ ಭಕ್ತಿಯಾಗ್ತದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಭಕ್ತಿಯ ಕುರಿತಾಗಿ ಹೇಳುವಾಗ ಅದನ್ನೇ ಹೇಳ್ತಾನೆ, ಒಂದು ಪೂರ್ವಸಿದ್ಧತೆಯಾಗಿ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ. ಇನ್ನುಂಟು ಇಷ್ಟೆಲ್ಲ ಗುಣಗಳನ್ನು, ಸದ್ಗುಣಗಳನ್ನು ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಅಳವಡಿಸಿಕೊಂಡಾಗ ಭಕ್ತಿ ಗುಣಭರಿತವಾಗ್ತದೆ. ಅಂತಹ ಭಕ್ತಿಯನ್ನು ಮಾಡಿದಾಗ, ತೋರಿದಾಗ ನಾವು ಪರಮಾತ್ಮನನ್ನು ಒಲಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಪ್ರಹ್ಲಾದ ಭಗವಂತನನ್ನು, ನರಸಿಂಹನನ್ನು ಹೇಗೆ ಆರಾಧಿಸಿದ ಅಂತ ಹೇಳಿದರೆ, ಅರ್ಹ ಸತ್ಪುಷ್ಪೈಹಿ ಪ್ರಹ್ಲಾದೇನ ಪ್ರಪೂಜಿತ. ಯೋಗ್ಯವಾದಂತಹ ಸತ್ಪುಷ್ಪಗಳಿಂದ ಭಗವಂತನನ್ನು ಆರಾಧಿಸಿದ್ದನು. ಅದೇನದು, ಆ ಪುಷ್ಪಗಳು ಯಾವುದು? ಹೂಬೇಕೆ ಪರಿಬಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ. ಕೃಷ್ಣನ ಹೂದೋಟದಲ್ಲಿ ಬೆಳೆದಂತಹ ಅರಳಿದ ಹೂವುಗಳು ಯಾವುದು? ಅವನಿಗೆ ಬೇಕಾದಂತಹದ್ದು, ಪರಿಮಳ ಭರಿತವಾದಂಥವು. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತದಯಾ ಪುಷ್ಪಂ, ಸತ್ಯ ಪುಷ್ಪಂ ವಿಶೇಷತಃ, ಜ್ಞಾನ ಪುಷ್ಪಂ ತಪಃಪುಷ್ಪಂ ಕ್ರಿಯಾಪುಷ್ಪಂ ತಥೈವ ಚ. ಎಂಟು ಭಾವಪುಷ್ಪಗಳು. ಧ್ಯಾನಂಚ ಏವ ಅಷ್ಟಮಂ ಪುಷ್ಪಂ, ಎಂಟನೆಯದು ಧ್ಯಾನ. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾಪುಷ್ಪಂ, ಸತ್ಯಪುಷ್ಪಂ ವಿಶೇಷತಃ, ಜ್ಞಾನಪುಷ್ಪಂ ತಪಃಪುಷ್ಪಂ ಕ್ರಿಯಾಪುಷ್ಪಂ ತಥೈವ ಚ ಧ್ಯಾನಂ ಚ ಏವ ಅಷ್ಟಮಂ ಪುಷ್ಪಂ ಏಭಿಃ ತುಷ್ಯತಿ ಕೇಶವ. ಭಗವಂತ ಸಂತೃಪ್ತನಾಗ್ತಾನಂತೆ. ಅಂದರೆ ಇಂತಹ ಸದ್ಗುಣಗಳನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಂಡು ಭಕ್ತಿಯಿಂದ ಭಗವಂತನನ್ನು ಆರಾಧಿಸಿದರೆ, ಅವನನ್ನು ಅನುಸಂಧಾನ ಮಾಡಿದರೆ, ಆಗ ನಾವು ಕೃತಕೃತ್ಯರಾಗ್ತೀವಿ. ಇದನ್ನೇ ಪುರಂದರದಾಸರ ಒಂದು ಹಾಡಿನಲ್ಲಿ ನಾವು ನೋಡೋಣ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಇದೇ ಭಾಗ್ಯ ಇದೇ ಭಾಗ್ಯ ಇದು ಭಾಗ್ಯವಯ್ಯ. ಪದುಮನಾಭನ ಪಾದ ಪದ ಪದುಮನಾಭನ ಪಾದ ಪದವಯನೆ ಸುಖವಯ್ಯ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಭಾಗ್ಯವಯ್ಯ ಭಗವಂತನ ಭಜನೆ, ಅದು ಸುಖ, ಅದು ಭಾಗ್ಯ, ಅದೇ ಭಾಗ್ಯ ಹರಿದಾಸರು ಹೇಳ್ತಾರೆ. ಆದರೆ ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ಬೇಕಾದಂಥದ್ದನ್ನು ಅವರು ಬಣ್ಣಿಸ್ತಾರೆ. ಏನದು? ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ,
ಬಿಲ್ಲಾಗಿ ಇರಬೇಕು ಬಲ್ಲವರೊಳು ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ ಸಂಸಾರ ಅಂತ ಹೇಳಿದರೆ ಮೇಲಿಂದ ಮೇಲೆ ಕಷ್ಟಗಳು ಒದಗಿ ಬಂದೇ ಬರ್ತಾರೆ ಸಂಸಾರ ಅಂತ ಹೇಳಿದರೆ ಏನು ಅಂತ ಹೇಳ್ತಾರೆ ಸುಖ ಬಿಂದು ದುಃಖ ಸಿಂಧು ಅಂತ ದುಃಖ ಸಮುದ್ರದಷ್ಟು ಸುಖ ಒಂದು ಹನಿ ಆದರೂ ನಾವು ಎದೆಗುಂದಬಾರದಂತೆ ಧೀರನಿಗೆ ಅಧ್ಯಾತ್ಮ ಅವನಿಗೆ ಮೋಕ್ಷ ಅಂಥವನೇ ಎಲ್ಲವನ್ನು ಸಾಧಿಸಿಯ ಜೀವನ ಸಾರ್ಥಕ್ಕೆ ಅವನಿಗೆ ಅದನ್ನೇ ಹೇಳ್ತಾರೆ ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ ಏನು ಬಂದರೂ ಅದನ್ನು ಎದುರಿಸುವ ದೇವರು ನೀಡುವಂತಹ ಒಂದು ಇದು ಪರೀಕ್ಷೆ ಎನ್ನುವಂಥದ್ದನ್ನು ಪರಿಗಣಿಸಿ ನಾವು ಅದನ್ನು ದಾಟ್ತಾ ಹೋಗಬೇಕು ಅದಕ್ಕೆ ನಮ್ಮ ಪ್ರಯತ್ನ ಮತ್ತು ಭಗವಂತನ ಅನುಗ್ರಹ ಇದು ಬೇಕು ಬಿಲ್ಲಾಗಿ ಇರಬೇಕು ಬಲ್ಲವರು ಜ್ಞಾನಿಗಳಿರ್ತಾರೆ ಅವರ ಎದುರಿನಲ್ಲಿ ನಮ್ಮ ಅಹಂಕಾರ ಪ್ರದರ್ಶನ ಮಾಡಬಾರದು ಅವರಲ್ಲಿ ವಿನಯವಂತರಾಗಿರಬೇಕು ಬಿಲ್ಲಿನಂತೆ ಬಾಗಿರಬೇಕಂತೆ ದೊಡ್ಡವರಲ್ಲಿ ಜ್ಞಾನಿಗಳಲ್ಲಿ ನಾವು ಈ ರೀತಿಯ ವರ್ತನೆಯನ್ನು ತೋರಿಸಿದಾಗ ನಮ್ಮ ಮೇಲೆ ಸಂತೋಷಗೊಂಡು ನಮ್ಮ ಮೇಲೆ ಕರುಣೆಯಿಂದ ಒಳ್ಳೆಯ ಮಾರ್ಗದ ಉಪದೇಶವನ್ನು ಅವರು ಮಾಡಿದ್ದಾರೆ ಬಿಲ್ಲಾಗಿ ಇರಬೇಕು ಬಲ್ಲವರು ಮೆಲ್ಲನೆ ಮಾಧವನ ಮನದಿ ಮೆಚ್ಚಿಸಬೇಕು ಭಗವಂತನನ್ನು ನಿತ್ಯ ನಿಧಾನವಾಗಿ ಅವನ ಮಹಿಮೆಗಳನ್ನೆಲ್ಲ ತಿಳ್ಕೊಂಡು ಬಲ್ಲವರಿಂದ ಅರ್ಥ ಮಾಡಿಕೊಂಡು ಅದನ್ನು ಅನುಸಂಧಾನ ಮಾಡಿಕೊಂಡು ಅವನನ್ನು ಮೆಚ್ಚಿಸಬೇಕು ಜೊತೆಗೆ ತುಂಬ ಮಹತ್ವದ ವಿಷಯ ನೋಡಿ ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಬಂಧು ಜನರಲ್ಲಿ ಲೋಕದಲ್ಲಿ ನಾವು ಒಬ್ಬೊಬ್ಬರೇ ಬದುಕಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಸುತ್ತಮುತ್ತ ಬಂಧು ಬಾಂಧವರು ಸ್ನೇಹಿತರು ಸಜ್ಜನರು ಎಲ್ಲರೂ ಇರ್ತಾರೆ ಅಂಥವರೊಟ್ಟಿಗೆ ನಮ್ಮ ವರ್ತನೆ ಹೇಗಿರಬೇಕು ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಅವರಿಂದ ಆತ್ಮೀಯತೆಯನ್ನು ಅವರಲ್ಲಿ ನಾವು ಮಾಡಬೇಕು ಅವರು ಕೂಡ ಆತನ ನಮ್ಮಲ್ಲಿ ತೋರಿಸಬೇಕು ಬಂದ ಸುಖವನ್ನು ಎಲ್ಲರೂ ಹಂಚಿ ತಿನ್ನುವಂತೆ ಆಗಬೇಕು ಬಂದ ದುಃಖವನ್ನು ಎಲ್ಲರೂ ಅದಕ್ಕೆ ಪರಸ್ಪರ ಮರುಗುವಂತೆ ಆಗಬೇಕು ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಬುದ್ಧಿಯಲ್ಲಿ ತನು ಮನವ ತಿದ್ದಿಕೊಳ್ಳುತ್ತಿರಬೇಕು ಬುದ್ಧಿಯನ್ನೇ ತನು ಮನವ ತಿದ್ದಿಕೊಳ್ಳುತ್ತಿರಬೇಕು ಮುದ್ದಾಗಬೇಕು ಮುನಿಯೋಗಿಗಳಿಗೆ ಮಧ್ವಮತಾಬ್ಧಿಯೋಳು ಮೀನಾಗಿ ಇರಬೇಕು ಶುದ್ಧನಾಗಿರಬೇಕು ಕರಣತ್ರಯಂಗಳಲ್ಲಿ ಬುದ್ಧಿಯಲ್ಲಿ ತಾನು ಮನವ ತಿದ್ದಿಕೊಳ್ಳುತ್ತಿರಬೇಕು ನಾವು ಶುಚಿಯಾಗಿರಬೇಕಾದದ್ದು ಹೇಗೆ ಬಾಹ್ಯವಾದ ಈ ತನುವಿನಲ್ಲಿಯೂ ನಾವು ಶುದ್ಧವಾಗಿರಬೇಕು ಅದೇ ರೀತಿ ಮನಸ್ಸಿನಲ್ಲೂ ಕೂಡ ಶುದ್ಧವಾಗಿರಬೇಕು ಇದನ್ನು ನಾವು ಆಗಾಗ್ಗೆ ಮನವ ಶೋಧಿಸಬೇಕು ನಿಜ ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ಅಂತ ಹೇಳಿದರು ನಿತ್ಯದಲ್ಲೂ ಮನವನ್ನು ನಾವು ಶೋಧಿಸಬೇಕು ಏನು ಮಾಡಿದ್ದೀವಿ ಏನು ಮಾಡಬಾರ್ದಾಗಿತ್ತು ಇದನ್ನೆಲ್ಲ ಹಾಗೆಯೇ ನಮ್ಮ ದೇಹವನ್ನು ಕೂಡ ನಾವು ಶುದ್ಧವಾಗಿಟ್ಟುಕೊಳ್ಬೇಕಂತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ
ದೇಹ ಶುದ್ಧಿ ಅಂತ ಹೇಳಿದರೆ ಹೇಗೆ? ನಿತ್ಯ ಹಂಡೆಗಟ್ಟಲೆ ಮಾರ್ಜನವನ್ನು ಉಪಯೋಗಿಸಿ ಸ್ನಾನ ಮಾಡಿದರೆ ಸಾಲದು, ಕೆರೆಯಲ್ಲಿ ಮುಳುಗೆದ್ದರೆ ಸಾಲದು. ಮತ್ತೇನು, ನಮ್ಮ ಈ ಶರೀರವನ್ನು ದೇವರ, ದ್ವಿಜರ, ಗುರುಗಳ, ಪ್ರಾಜ್ಞರ ಸೇವೆಗೆ ಮುಡಿಪಾಗಿಡಬೇಕು, ಶುಚಿಯಾಗಿ ಇಟ್ಟುಕೊಳ್ಬೇಕು, ಸರಳವಾಗಿರಬೇಕು. ಬ್ರಹ್ಮಚರ್ಯವನ್ನು ನಾವು ಆಚರಿಸಬೇಕು. ಹಾಗೆ ಅಹಿಂಸೆಯನ್ನು ನಮ್ಮ ದೇಹದಿಂದ, ನಮ್ಮ ಶರೀರದಿಂದ, ನಮ್ಮಿಂದ ಯಾವುದೇ ರೀತಿಯ ಹಿಂಸೆ ಯಾರಿಗೂ ಆಗದ ಹಾಗೆ ನೋಡ್ಕೋಬೇಕು. ಇದು ದೇಹವನ್ನು ನಾವು ನೀಟಾಗಿಟ್ಟುಕೊಳ್ಳುವಂಥ. ಇನ್ನು ಮನಸ್ಸು, ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ. ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವಸಂಶುದ್ಧಿರಿತ್ಯೇತದ್. ಮಾನಸಂ ತಪ ಉಚ್ಯತೆ. ಪ್ರಸನ್ನತೆ, ಮನಃಪ್ರಸನ್ನತೆ ಬಹಳ ಮುಖ್ಯವಾದದ್ದು. ನಮಗೂ ನಮ್ಮ ಸುತ್ತಮುತ್ತಲಿರುವವರಿಗೂ ಅದು ಅತ್ಯಂತ ಉಪಯೋಗಿಯಾಗಿ ಬರುವಂತಹದ್ದು. ಸೌಮ್ಯವಾಗಿರಬೇಕು. ಆದಷ್ಟು ಮೌನವನ್ನು ಸಾಧಿಸಬೇಕು. ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಮತ್ತೆ ಎಲ್ಲರಿಗೂ ಯಾವತ್ತೂ ಒಳ್ಳೆಯದನ್ನೇ ಬಯಸಬೇಕು. ಭಾವ ಸಂಶುದ್ಧಿ ರೀತಿಯೇತದೆ. ಹೀಗೆ ಇದು ಭಾಗ್ಯ, ಇದು ಭಾಗ್ಯ. ಮನಸ್ಸು ಮತ್ತು ತನು, ಇದನ್ನು ನಾವು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಬೇಕು. ಅದಾಗ್ಯದನ್ನು ಶುದ್ಧಿಗೊಳಿಸ್ತಾ ಇರಬೇಕು. ಕೆಟ್ಟದು ಯಾವತ್ತೂ ಒಳ ಹೋಗಲಿಕ್ಕೆ ಕಾಯ್ತಾ ಇರ್ತದೆ. ಅದನ್ನು ಆಯಾಯ ಕಾಲಕ್ಕೆ ಅದನ್ನು ಹೊಡೆದೋಡಿಸಿ ಪರಿಮಾರ್ಜನೆಗೊಳಿಸಿ ನಾವು ಮನಸ್ಸು ಮತ್ತು ದೇಹವನ್ನು ಶುಚಿಯಾಗಿಟ್ಟುಕೊಳ್ಬೇಕು. ಅದನ್ನೇ ಹೇಳ್ತಾರೆ, ಬುದ್ಧಿಯಲ್ಲಿ ತನು ಮನವ ತಿದ್ದಿಕೊಳ್ಳುತ್ತಿರಬೇಕು. ಪುರಂದರದಾಸರು ಒಂದು ಉಗಾಭೋಗದಲ್ಲಿ ಹೇಳ್ತಾರೆ, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ನಾವು ದೇಹವನ್ನು ಮಾತ್ರ ಹೊರಗಿನಿಂದ ಶುದ್ಧಗೊಳಿಸ್ತೇವೆ, ಆದರೆ ಮನಸ್ಸನ್ನು ಶುಚಿಗೊಳಿಸಲಿಕ್ಕೆ ಯೋಚನೆಯನ್ನೇ ಮಾಡಲ್ಲ. ಆದರೆ ದೇವರು ಅದನ್ನು ಮೆಚ್ಚುವುದಿಲ್ಲಂತೆ, ನಗ್ತಾನಂತೆ. ಹೊರಗೆಲ್ಲ ತೋಟ ಶೃಂಗಾರ, ಒಳಗೆ ಗೋಳಿ ಸೊಪ್ಪು ಅಂತ ಹೇಳ್ತಾರಲ್ಲ ಅದೇ ಥರ. ಆ ರೀತಿ ಅದು ಪ್ರಯೋಜನವಿಲ್ಲ. ಹೊರಗೆ ನಿಂದು ಒಳಗೆ ಬೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಶುದ್ಧನಾಗಿರಬೇಕು ಕರಣತ್ರಯಂಗಳಲ್ಲಿ. ಮುಂದಕ್ಕೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ, ಶುದ್ಧನಾಗಿರಬೇಕು ಕರಣತ್ರಯಂಗಳಲ್ಲಿ. ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಶುರುವಿಗೆ ಯೋಚನೆ ಮಾಡ್ತೇವೆ, ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಪ್ರಯತ್ನವನ್ನು ಮಾಡ್ತೇವೆ, ನಡ್ಕೊಳ್ತೇವೆ. ಯೋಚನೆ ಮಾಡಿ ಅದನ್ನು ಹೇಳಿ, ಈ ಮೂರು ಕೂಡ ಒಂದಕ್ಕೊಂದು ವಿರುದ್ಧವಾಗಿರಬಾರದು. ನೀನು ಏನು ಯೋಚನೆ ಮಾಡ್ತೀಯೋ ಅದನ್ನೇ ಹೇಳು, ಏನು ಹೇಳ್ತೀಯೋ ಅದನ್ನೇ ಮಾಡು. ಮಾತು, ಯೋಚನೆ, ಮಾತು ಮತ್ತು ನಡೆ, ಇದಕ್ಕೆ ಎಂದಿಗೂ ವ್ಯತ್ಯಾಸ. ಶುದ್ಧನಾಗಿರಬೇಕು ಕರಣತ್ರಯಂಗಳಲ್ಲಿ ಅಂತ ಹೇಳಿ, ಈ ಮೂರು ಇಂದ್ರಿಯಗಳಲ್ಲಿ, ವಿಷಯಗಳಲ್ಲಿ ನಾವು ಒಂದೇ ರೀತಿಯಲ್ಲಿ ನಡ್ಕೊಳ್ಬೇಕು. ಇದೊಂದು ಜೀವನ ಮೌಲ್ಯ, ಇದೆಲ್ಲ ಜೀವನ ಮೌಲ್ಯ. ವಿಷಯ ಭೋಗದ ತೃಣಕ್ಕೆ ಉರಿಯಾಗಿರಲು ಬೇಕು. ಇಂದ್ರಿಯಗಳಿಗೆ ಒಂದೇ ಕೆಲಸ, ಅದಕ್ಕೆ ಬೇಕಾದಂತಹ ವಿಷಯವನ್ನು ಕುರಿತು ಆಲೋಚನೆ ಮಾಡುವಂತಹದ್ದು, ಅದನ್ನು ಪಡೆಯಲಿಕ್ಕೆ ಪ್ರಯತ್ನ ಪಡುವಂತಹದ್ದು, ಅದನ್ನು ಉಣುವಂತಹದ್ದು. ಅಂತಹ ಅನಿಷಿದ್ಧವಾದದ್ದನ್ನು ಭೋಗಿಸಲಿಕ್ಕೆ ಯಾರೂ ಅಡ್ಡಿ ಮಾಡುವುದಿಲ್ಲ. ಆದರೆ ನಿನ್ನದಲ್ಲದ್ದನ್ನು, ನಿಷಿದ್ಧವಾದದ್ದಕ್ಕೆ ಮನ ಕೊಡಬೇಡ, ಅದನ್ನು ಬೆಂಕಿಯಂತೆ ಸುಟ್ಟು ಬಿಡದ. ಆಮೇಲೆ ನಿಶಿ ಹಗಲು ಶ್ರೀಹರಿಯ ನೆನೆಯಬೇಕು. ನೀನು ಮಾಡಲೇಬೇಕಾದಂತಹ ಇನ್ನೊಂದು ಕೆಲಸ, ಈ ಉಳಿದ ಜೀವನ ಮೌಲ್ಯಗಳೆಲ್ಲ ಆಯಿತು, ಇನ್ನೊಂದು ಪರಮ ಮೌಲ್ಯ ಏನದು? ಆ ಭಕ್ತಿಗೆ ಒಂದು
ಪ್ರಚೋದಕವಾಗಿರುವಂತಹದ್ದು. ರಾತ್ರಿ ಹಗಲು ನೆನಪಾದಾಗಲೆಲ್ಲ ಭಗವಂತನನ್ನು ಸ್ಮರಿಸು. ಅನುಕೂಲವೆನಿಸಿತು ಮನಸ್ಸಿಗೆ, ಕೂಡಲೇ ಆ ಭಗವಂತನನ್ನು ನೆನೆಸು. ಆ ಸದ್ಗುಣ ಮೂರ್ತಿಯನ್ನು ನಿನ್ನ ಮನಸ್ಸಿನಲ್ಲಿ ತಂದುಕೋ. ಅಂತಹ ಪಾವನನಾದಂತಹ ಪರಮ ಪವಿತ್ರನಾದಂತಹ ಭಗವಂತನ ನಿನ್ನ ಮನಸ್ಸಿನಲ್ಲಿ ಬಂದ ಕೂಡಲೇ ಎಲ್ಲವೂ ಪರಿಶುದ್ಧವಾಗ್ತದೆ. ಒಂದು ಮಾತು ಹೇಳ್ತಾರೆ, ನಿತ್ಯೋತ್ಸವೋ ನಿತ್ಯದಾನಂ ನಿತ್ಯಶ್ರೀಹಿ ನಿತ್ಯಮಂಗಲಂ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನೋ ಹರಿ. ದೇವರು ಎಲ್ಲ ಮಂಗಲಕ್ಕೆ ಆಶ್ರಯನಂತೆ. ಅಂತಹ ಮಂಗಲಾಯತನಾದಂತಹ ದೇವರನ್ನು ನಾವು ನಮ್ಮ ಮನಸ್ಸಿನಲ್ಲಿ ತಂದುಕೊಂಡ್ರೆ ನಿತ್ಯೋತ್ಸವ, ಬೇರೆ ಉತ್ಸವ ಬೇಕಾಗಿಲ್ಲ, ಆ ದೇವರು ಇರುವಂತಹದ್ದೇ. ನಿತ್ಯದಾನಂ, ನೀನು ಬೇರೇನು ದಾನ ಮಾಡಬೇಕಾಗಿಲ್ಲ, ಆ ಭಗವಂತ ನಿನ್ನ ಮನಸ್ಸಿನೊಳಗಿದ್ದಾನೆ, ಬೇರೆ ದಾನ ಬೇಕೆ. ನಿತ್ಯಶ್ರೀಹಿ, ಎಲ್ಲ ಸಂಪತ್ತು ಅಲ್ಲೇ. ನಿತ್ಯ ಮಂಗಲ, ನಿತ್ಯದಲ್ಲೂ ಮಂಗಲಕರವಾಗಿ ಪರಿಣಮಿಸ್ತ. ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ ಅಂತ ಹೇಳ್ತಾರೆ. ಹೀಗೆ ಅನೇಕ ಜೀವನ ಮೌಲ್ಯಗಳನ್ನು ಭಗವಂತನ ಮಹಿಮೆಯನ್ನು ಕೊಂಡಾಡುವುದರ ಜೊತೆ ಜೊತೆಗೆ ಹರಿದಾಸರುಗಳು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಆಗಾಗ್ಗೆ ಬರುವಂತಹ ಇನ್ನೊಂದು ಮಾತು, ಪರರ ನಿಂದಿಸದೆ ಪರವಧುವ ಬಯಸದೆ ಗುರುವಿಪ್ರ ಸೇವೆಯನ್ನು ಮಾಡು ಬಿಡದೆ ಪರರಾಪೇಕ್ಷೆಯ ಬಿಡಿಸಿ ನಿರಂತರ ಪರಗತಿ ಪಥ ತೋರೋ. ನಮ್ಮ ಪ್ರಾರ್ಥನೆ, ನಮ್ಮ ಅನುಸಂಧಾನ ಹೇಗಿರಬೇಕು? ಪರರ ನಿಂದಿಸದೆ ಪರವಧುವ ಬಯಸದೆ. ಪ್ರತಿ ಒಬ್ಬರಿಗೂ ಇರುವಂತಹ ದೌರ್ಬಲ್ಯ ಏನು ಅಂತ ಹೇಳಿದರೆ ಇನ್ನೊಬ್ಬರನ್ನು ಆಡಿಕೊಳ್ಳುವಂಥದ್ದು. ಬೆಳಗಿನಿಂದ ರಾತ್ರಿ ಇದೇ ಕೆಲಸ, ಇನ್ನೊಬ್ಬರನ್ನು ಕುರಿತು ಆಡುವಂಥದ್ದು. ನಮ್ಮಲ್ಲಿ ಏನಿದೆ, ಎಷ್ಟು ಹೊಲಸಿದೆ ಎನ್ನುವಂಥದ್ದನ್ನು ನಾವು ಅದನ್ನು ಆಲೋಚನೆ ಮಾಡಲಿಕ್ಕೆ ಹೋಗಲ್ಲ. ಅದು ನಮಗೆ ಒಂದು ರೀತಿಯಲ್ಲಿ ನಿಶ್ಚಿತ, ನಾವು ಚೆನ್ನಾಗಿ ನಾವೇ ಚೆನ್ನಾಗಿರುವಂಥದ್ದು. ಪರರನ್ನು ನಿಂದಿಸುವಂಥದ್ದು, ಇದು ಭಗವಂತ ಇಂತಹ ಮನೋಭಾವವನ್ನು ಬಯಸುವುದಿಲ್ಲ. ಅಷ್ಟು ಹೊತ್ತು ನಿನ್ನನ್ನು ಶುದ್ಧಿಗೊಳಿಸುವಂತಹ ಕಾರ್ಯ ನಿಂತು ಹೋಗ್ತದೆ, ಅಷ್ಟು ಹೊತ್ತು ಆ ಪರಾರ್ಥ, ಆ ಪರವಸ್ತುವನ್ನು, ಪರಮಾರ್ಥವನ್ನು ಚಿಂತಿಸುವಂತಹ ಸಂದರ್ಭ ಬಿಟ್ಟು ಹೋಗ್ತದೆ. ಅದಕ್ಕೋಸ್ಕರ ಇನ್ನೊಬ್ಬರನ್ನು ನಿಂದಿಸ್ಲಿಕ್ಕೆ ಹೋಗಬೇಡ. ನಿನ್ನ ಕೆಟ್ಟದನ್ನು ನೋಡಿ ಅದನ್ನು ಅವಲೋಕಿಸಿ ತಿದ್ದಿಕೊಳ್ಳುವಂತಹ ಪ್ರಯತ್ನ ಮಾಡು ಅಂತ ಹೇಳ್ತಾರೆ. ಇನ್ನೊಂದು, ನಮಗೆ ಇನ್ನೊಬ್ಬರ ವಸ್ತುವೇ ಚೆನ್ನಾಗಿ ಕಾಣ್ತದೆ. ನಾವೊಂದು ಒಳ್ಳೆಯ ಮನೆ ಕಟ್ಟಿದೆವು ಅಂತ ಇಟ್ಕೊಳ್ಳೋಣ, ಒಂದು ಒಳ್ಳೆಯ ಅನುಕೂಲ ವಧುವನ್ನು ಮದುವೆಯಾದವು ಅಂತ ಇಟ್ಕೊಳ್ಳೋಣ, ನಮಗೆ ಇನ್ನೊಬ್ಬರ ಮನೆಯೇ ಚೆನ್ನಾಗಿ, ಇನ್ನೊಬ್ಬರ ವಧುವೇ ನಮಗೆ ಬೇಕು ಅಂತ ಅನಿಸ್ತು. ಇದೆಲ್ಲ ದೌರ್ಬಲ್ಯಗಳು. ಇಂತಹ ದೌರ್ಬಲ್ಯ ನಮ್ಮಲ್ಲಿ ಇರುವಷ್ಟು ತನಕವು ನಮ್ಮ ನಿತ್ಯ ಜೀವನದಲ್ಲಿಯೂ, ಈ ಬದುಕಿನಲ್ಲಿಯೂ ಮತ್ತು ಪರಗತಿಯಲ್ಲಿಯೂ ಕೂಡ ನಮಗೆ ಯಾವುದೇ ರೀತಿಯ ಒಳ್ಳೆಯದು ಸಿಗಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಪರರ ನಿಂದಿಸದೆ ಪರವಧುವ ಬಯಸದೆ ನಿನ್ನ ಬದುಕನ್ನು ರೂಪಿಸಿಕೊಳ್ಳು. ಪರರಾಪೇಕ್ಷೆಯ ಬಿಡಿಸಿ ನಿರಂತರ ಪರಗತಿ ಪಥ ತೋರೋ. ನಾವು ಪರಮಾತ್ಮನಲ್ಲಿ ಬೇಡಬೇಕು. ಇಂತಹ ಒಂದು ಇನ್ನೊಬ್ಬರ ಬಗ್ಗೆ ಚಿಂತನೆ, ಇನ್ನೊಬ್ಬರ ಬಗ್ಗೆ ಆಸೆ, ಇದನ್ನೆಲ್ಲ ಬಿಟ್ಟು ನಮ್ಮ ಉಳಿತನ್ನು ಸಾಧಿಸುವಂತಹ, ಆಧ್ಯಾತ್ಮಿಕವಾದಂತಹ ಉಳಿತನ್ನು ಸಾಧಿಸುವಂತಹ ಕೆಲಸ ಮಾಡೋಣ ಅಂತ ನಾವು ಬಯಸ್ಬೇಕು. ಹೀಗೆ ಹೇಳ್ತಾ ನಾವು ಆ ಪಲ್ಲವಿಗೆ ಬರೋಣ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಭಜನೆ ಪರಮ ಸುಖವಯ್ಯ. ನಮ್ಮಲ್ಲಿ ಭಾಗ್ಯ ಯಾವುದು, ಯಾವುದು ದೌರ್ಭಾಗ್ಯ ಅಂತ ಪರಿಗಣನೆ ಮಾಡುವಾಗ ಏನು ಮಾಡ್ತೀವಿ? ಓ ಭಾಗ್ಯ ಅಂತ ಹೇಳಿದರೆ ನಮಗೆ ಸಂಪತ್ತು ಬಂತು, ನಮ್ಮ ಕುಟುಂಬ ಹೀಗೆ ಬೆಳೆಯಿತು, ನಮ್ಮದು ಹೀಗಾಯಿತು, ಇಂಥ ಲಾಭ ಆಯಿತು, ಈ ರೀತಿಯಲ್ಲಿ ತೋರಿಸ್ತೀವಿ. ಓ ಎಂಥ ಭಾಗ್ಯವಂತ, ಕಷ್ಟ ಕಾರ್ಪಣ್ಯಗಳು ನಮಗೆ ಬಂದಂತೆಯೇ
ಎಂಥ ದೌರ್ಭಾಗ್ಯ ನನ್ನದು ಅಂತ ನಾವು ಮರೆಗಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದರೆ ಹಿರಿಯರು ಹೇಳ್ತಾರೆ, ವಿಪದ್ ವಿಸ್ಮರಣಂ ವಿಷ್ಣೋಃ ಸಂಪನ್ ನಾರಾಯಣ ಸ್ಮೃತಿ. ನಿಜವಾಗಿ ವಿಪತ್ತು ಸಂಪತ್ತು ಅಂತ ಹೇಳಿದರೆ ಏನು, ಯಾವುದು ಭಾಗ್ಯ, ಯಾವುದು ಭಾಗ್ಯ? ದೇವರನ್ನು ಮರೆಯುವಂಥದ್ದೇ ವಿಪತ್ತಂತೆ, ದೇವರನ್ನು ಸ್ಮರಿಸ್ತಾ ಇರುವಂತಹದ್ದೇ ದೊಡ್ಡ ಸಂಪತ್ತಂತೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದ್ಮನಾಭನ ಭಜನೆ ಪಾದ ಭಜನೆ ಸುಖವಯ್ಯ. ಭಗವಂತನ ಪಾದ ಭಜನೆಯಷ್ಟು ಸುಖ ಯಾವುದೂ ಇಲ್ಲ. ಇನ್ನೂ ಒಂದು ಹೇಳ್ಬೋದು, ಕೆಲವರಿಗೆ ಭಗವಂತನ ಏಕಾಂತ ಭಕ್ತರಿಗೆ ಭಜನೆಯೇ ಸುಖ, ಭಜನೆಯಿಂದ ಸುಖ ಅಲ್ಲ. ಭಜನೆಯಿಂದ ಸುಖ ಇದ್ದೇ ಇದೆ, ಆದರೆ ಅಂಥವರಿಗೆ ಭಜನೆಯೇ ಸುಖ. ಅಂತಹ ಒಂದು ಅಧ್ಯಾತ್ಮದ ಅದು ಔನ್ನತ್ಯ. ಈ ರೀತಿಯಲ್ಲಿ ಭಗವದ್ಭಕ್ತಿಯನ್ನು ಪರಮಧರ್ಮವನ್ನಾಗಿ ಪರಿಗಣಿಸಿ ಅದಕ್ಕೆ ಪೋಷಕವಾಗಿ ನಮ್ಮ ತನು ಮನಗಳನ್ನು ತಿದ್ದಿಕೊಳ್ಳುವಂತಹ ಒಳ್ಳೆಯದನ್ನು ಒಳ್ಳೆಯ ಸದ್ಗುಣಗಳಿಂದ ನಮ್ಮ ದೇಹವನ್ನು ಅಲಂಕರಿಸಿಕೊಳ್ಳುವಂತಹ, ಸದ್ಗುಣಗಳಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟದನ್ನು ಹೋಗಲಾಡಿಸಿ ಆ ಸದ್ಗುಣಗಳನ್ನು ತುಂಬಿಕೊಳ್ಳುವಂತಹ ಈ ಜೀವನ ಮೌಲ್ಯದ ಆರಾಧನೆಯನ್ನು ನಾವು ಮಾಡಬೇಕು ಎನ್ನುವಂತಹ ದಿವ್ಯವಾದಂತಹ ಸಂದೇಶವನ್ನು ಹರಿದಾಸರು ನಮಗೆ ಕೊಡ್ತಾರೆ. ಇಂತಹ ನೂರಾರು ಸಾವಿರಾರು ಕೀರ್ತನೆಗಳನ್ನು ಬೇರೆ ಬೇರೆ ರೀತಿಯಿಂದ ರಚಿಸಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅಂಥವರ ಆ ಒಂದು ಶ್ರೇಷ್ಠವಾದಂತಹ ಉಪಕೃತಿಯನ್ನು ಸ್ಮರಿಸ್ತಾ ಸ್ವಲ್ಪವಾದರೂ ಒಂದು ಪ್ರಾಮಾಣಿಕವಾದಂತಹ ರೀತಿಯಿಂದ ಇದನ್ನು ಅಳವಡಿಸಿಕೊಳ್ಳುವಂತಹ ಒಂದು ಸತ್ಪ್ರಯತ್ನವನ್ನು ನಾವು ಮಾಡೋಣ ಅಂತ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ, ನ ಜಾನೆ ಕರ್ಮ ಯತ್ಕಿಂಚಿತ್ ನಾಪಿ ಲೌಕಿಕ ವೈದಿಕೆ ನ ನಿಷೇಧ ವಿಧೀ ವಿಷ್ಣೋ ತವ ದಾಸೋಸ್ಮಿ ಕೇವಲ. ಇಂತಹ ಒಂದು ಚಿಂತನೆಗೆ ಒಂದು ಒಳ್ಳೆಯ ಅವಕಾಶವನ್ನು ಸದವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ, ಸಂಬಂಧಪಟ್ಟವರಿಗೆ, ನಿಮಗೆಲ್ಲರಿಗೂ ಭಗವಂತನ ಆಶೀರ್ವಾದವನ್ನು ಪ್ರಾರ್ಥಿಸ್ತಾ, ವಿಷ್ಣೋ ವಿಷ್ಣೋ ತವ ದಾಸೋಸ್ಮಿ ಕೇವಲಂ ತವ ದಾಸೋಸ್ಮಿ ಕೇವಲಂ. ಎಲ್ಲರಿಗೂ ಶುಭವಾಗಲಿ. ವಂದನೆಗಳು ಆದರಣೀಯ ಡಾಕ್ಟರ್ ವಿದ್ಯಾಭೂಷಣರವರಿಗೆ. ದಾಸ ಸಾಹಿತ್ಯದ ಮೂಲಕ ಭಗವಂತನು ಹೇಗೆ ಎಲ್ಲಕ್ಕಿಂತಲೂ ಮಿಗಿಲು ಹಾಗೂ ಭಗವಂತನ ಸಾಮೀಪ್ಯವನ್ನು ಬಯಸುವಂತಹ ಮಂದಿಗೆ ದಾಸ ಸಾಹಿತ್ಯ ಹೇಗೆ ಸುಲಭವಾದಂತಹ ದಾರಿಯನ್ನು ತೋರಬಲ್ಲದು ಹಾಗೂ ಇತಿಹಾಸದಲ್ಲಿ ದಾಸ ಸಾಹಿತ್ಯ ಭಕ್ತಿ ಪಂಥದ ಒಂದು ವಿಶೇಷ ಸಂಚಲನವನ್ನು ಉಂಟು ಮಾಡಿದ ಪ್ರಕಾರ ಎಂದು ಅತ್ಯಂತ ವಿಸ್ತೃತವಾಗಿ ನಮ್ಮ ಮುಂದಿಟ್ಟಿದ್ದಾರೆ. ತಮಗೆ ಮಗದೊಮ್ಮೆ ವಂದನೆಗಳು. ಇನ್ನು ಮುಂದೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿರುವಂತಹ ಡಾಕ್ಟರ್ ಕೆ ಸಿ ನಾಯಕ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಕೀರ್ತನೆಗಳನ್ನು ಹಾಡುವುದು ಹಾಗೂ ವ್ಯಾಖ್ಯಾನಿಸುವುದು ಇವೆರಡರಲ್ಲಿಯೂ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಖ್ಯಾತಿ ಪಡೆದಿರುವ ಶ್ರೀ ವಿದ್ಯಾಭೂಷಣರು ನಮ್ಮೊಂದಿಗೆ ಇರುವುದು ಸೌಭಾಗ್ಯ. ಕೀರ್ತನ ಸಾಹಿತ್ಯ ಹಾಗೂ ಕೀರ್ತನಕಾರರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಪ್ರಸ್ತಾವ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ 16ನೇ ಶತಮಾನದ ಅತ್ಯಂತ ಪ್ರಮುಖವಾದದ್ದು ಭಕ್ತಿ ಪರಂಪರೆಯ ರಸಧಾರೆ ಹರಿಯಬಿಟ್ಟದು ಇದೇ ಸಮಯದಲ್ಲಿ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಚಳುವಳಿ ವೀರಶೈವ ಮತವನ್ನು ಪ್ರಚುರಪಡಿಸುವಷ್ಟೇ ಮುಖ್ಯವಾಗಿ ಜೀವನ ದರ್ಶನವನ್ನು ಮತ್ತು ಸಮಾಜದ ಓರೆಕೋರೆಗಳನ್ನು ತಿದ್ದುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಅದೇ ಮಾದರಿಯಲ್ಲಿ 16ನೇ ಶತಮಾನದಲ್ಲಿ ದಾಸ ಸಾಹಿತ್ಯವು ಮುಂದುವರಿಯಿತು. ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಪ್ರಸಿದ್ಧರಾದ ಶ್ರೀ ಪುರಂದರದಾಸರು ಹಾಗೂ ಶ್ರೀ ಕನಕದಾಸರು ಹಾಗೂ ಶ್ರೀ ವ್ಯಾಸರಾಯರು
ಶ್ರೀಪಾದರಾಯರು ಮೊದಲಾದವರು ಮನುಷ್ಯನ ಬದುಕಿನ ಮೌಲ್ಯಗಳನ್ನು ಪ್ರತಿಪಾದಿಸುವ ಕೀರ್ತನೆಗಳನ್ನು ರಚಿಸಿದರು. ಮನುಜರೆಲ್ಲರೂ ಸಮಾನರು. ಅಂತಿಮವಾಗಿ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವ ವಿಚಾರ, ದಾಂಭಿಕ ಭಕ್ತಿಯ ವಿಡಂಬನೆ, ವಿವಿಧ ಪಂಗಡಗಳ ಸಾಮಾಜಿಕ ಅಸಮಾನತೆಯನ್ನು ನೀಗಿಸುವಲ್ಲಿ ವಿವಿಧ ಕೀರ್ತನೆಗಳನ್ನು ನೀಡಿದರು. ಈಗಿನ ಕಾಲಘಟ್ಟಕ್ಕೂ ಕೀರ್ತನೆಗಳಲ್ಲಿ ಅಡಕವಾಗಿರುವ ಸಂದೇಶಗಳು ಅತ್ಯಂತ ಪ್ರಶಸ್ತವಾಗಿದೆ. ನನ್ನನ್ನು ಈ ಒಂದು ಸಮಾರಂಭಕ್ಕೆ ಆಹ್ವಾನಿಸಿದ್ದಕ್ಕೆ ತುಂಬ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಂದನೆಗಳು ಡಾಕ್ಟರ್ ಕೆ ಸಿ ನಾಯಕ್ ಅವರಿಗೆ. ತಮ್ಮ ಅನುಭವದ ಅರ್ಥಗರ್ಭಿತ ಮಾತುಗಳಿಂದ ಈ ಸಂಗೋಷ್ಠಿಯ ಮೆರುಗನ್ನು ಹೆಚ್ಚಿಸಿದ್ದೀರಿ. ಮುಂದೆ ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ಮಾಧವ ಜೋಗಿತಾಯರವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅಖಿಲ ಭಾರತ ಸಾಹಿತ್ಯ ಪರಿಷತ್ನ ಆನ್ಲೈನ್ ಕಾರ್ಯಕ್ರಮದಲ್ಲಿರುವಂತಹ ಜ್ಯೇಷ್ಠರೇ, ಶ್ರೇಷ್ಠರೇ ಹಾಗೂ ಎಲ್ಲ ಬಂಧುಗಳೇ, ಈ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಎನ್ನುವಂಥದ್ದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ಬಂದಿದೆ. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಮ್ಮ ಗುರುಗಳಾದಂತಹ ಡಾಕ್ಟರ್ ವಿದ್ಯಾಭೂಷಣರು ಇದ್ದಾರೆ. ಅವರು ನಮ್ಮೊಟ್ಟಿಗೆ ಇರುವುದು ಅಂತ ಹೇಳಿದ್ರೆ ಅದು ನಮ್ಮ ಸೌಭಾಗ್ಯ ಅಂತ ಹೇಳಬೇಕು. ಯಾಕಂದರೆ ನನ್ನ ಮಟ್ಟಿಗೆ ಅವರು ದೇವರಂತೇಳಿ ನಾನು ಅವರನ್ನು ಭಾವಿಸಿದ್ದೇನೆ. ಇವತ್ತು ನಾನು ಬೆಳಿಗ್ಗೆ ದೇವರ ಕೋಣೆಗೆ ಹೋಗಿ ದೇವರ ಪೂಜೆ ಮಾಡುವಾಗ ನನಗೆ ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳಿದಾಗ ನನಗೆ ಕಣ್ಣಿಗೆ ಬರುವಂತಹ ಒಂದು ದೇವರು ಅಂತ ಹೇಳಿದ್ರೆ ಶ್ರೀಯುತ ವಿದ್ಯಾಭೂಷಣರು. ಅಂಥವರು ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸೌಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಅದೇ ರೀತಿ ನಮ್ಮೊಟ್ಟಿಗೆ ಕೆ ಸಿ ನಾಯಕರು ಇದ್ದಾರೆ. ಅವರು ಕೂಡ ತುಂಬ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಎಲ್ರಿಗೂ ಪರಿಚಯದವರು ಆಗಿದ್ದಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಅಭಿನಂದಿಸುತ್ತಾ ಇನ್ನು ಮುಂದೆಯೂ ಕೂಡ ನಮಗೆ ಈ ಅಖಿಲ ಭಾರತ ಸಾಹಿತ್ಯ ಪರಿಷತ್ಗೆ ಎಲ್ಲರೂ ಕೈಜೋಡಿಸಬೇಕು, ಎಲ್ಲರೂ ಇದರ ಒಂದು ಪ್ರಯೋಜನ ಪಡಿಬೇಕು ಅಂತ ಹೇಳಿ ಭಾವಿಸುತ್ತಾ ನಾನು ಎರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು ಸನ್ಮಾನ್ಯ ಮಾಧವ ಜೋಗಿತಾಯ ಅವರಿಗೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಶ್ರೀಮತಿ ಬಬ್ಬೀರ ಸರಸ್ವತಿ ಇವರು. ಇವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ. ಸರ್ವರಿಗೂ ನಮಸ್ಕಾರಗಳು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮಂಗಳೂರು ವಿಭಾಗದ ಈ ದಿನದ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೀವಿ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಿರುವಂಥ ಕಾರ್ಕಳ ಘಟಕದ ಶ್ರೀಮತಿ ಸೀಮಾ ಬಳಿಗರವರಿಗೆ ಸರ್ವರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸ್ವಾಗತ ಪರಿಚಯ ಮಂಡಿಸಿರುವಂಥ ಡಾಕ್ಟರ್ ಪ್ರಜ್ಞಾ ಮಾರ್ಪಳ್ ಕಾರ್ಯದರ್ಶಿಗಳು, ಉಡುಪಿ ಜಿಲ್ಲಾ ಸಮಿತಿ ಇವರಿಗೆ ನಾನು ಸರ್ವರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ದಾಸ ಸಾಹಿತ್ಯದಲ್ಲಿ ಜೀವನ ಮೌಲ್ಯ ಈ ವಿಷಯದ ಬಗ್ಗೆ ವಿಚಾರ ಮಂಡನೆ ಮಾಡಿರುವಂಥ ಬೆಂಗಳೂರಿನ ಪ್ರಖ್ಯಾತ ಗಾಯಕರಾದಂಥ ಡಾಕ್ಟರ್ ವಿದ್ಯಾಭೂಷಣ್ ರವರಿಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಡಾಕ್ಟರ್ ಕೆ ಸಿ ನಾಯಕ್, ಆಡಳಿತಾಧಿಕಾರಿಗಳು ಶಕ್ತಿ ಶಿಕ್ಷಣ ಸಂಸ್ಥೆ, ಇವರಿಗೆ ಸರ್ವರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದ ಯಶಸ್ವಿಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ಮಾಧವ ಜೋಗಿತಾಯಿ, ಕೋಶಾಧಿಕಾರಿಗಳು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ಸರ್ವರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದ ನಿರ್ವಹಣೆ ಮಾಡಿರುವ ಮಂಜೇಶ್ವರ ಘಟಕದ ಸಂಚಾಲಕರಾಗಿರುವಂಥ ದಾಮೋದರ್ ಶೆಟ್ಟಿ, ಇವರಿಗೆ ನಾನು ಸರ್ವರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಕಾರ್ಯಕ್ರಮದ ಪ್ರಚಾರ ಮಾಡಲು ಸಹಕರಿಸಿರುವಂಥ News 13 ಮಾಧ್ಯಮದ ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಂಗಳೂರು ವಿಭಾಗದ ಸಂಯೋಜಕರಾಗಿರುವಂಥ ಶೈಲೇಶ್ ಕುಲಾಲ್ರವರಿಗೆ ಸರ್ವರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಸರ್ವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರಗಳು. ಈ ಧನ್ಯವಾದವನ್ನು ಸಮರ್ಪಿಸಿದಂತಹ ಶ್ರೀಮತಿ ಬಬ್ಬೀರ ಸರಸ್ವತಿಯವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಶಾಂತಿ ಮಂತ್ರದ ಮೂಲಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರೂ ಶಾಂತಿ ಮಂತ್ರವನ್ನು ಒಟ್ಟಾಗಿ ಹಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ
सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाद् भवेत्। ओम शांति शांति शांति।